ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಇವತ್ತು ಮೈಸೂರಿಗೆ ಬಂದಿದ್ದೇನೆ. ಯದುವೀರ್ ಅವರ ನಾಮಪತ್ರದ ಪ್ರಕ್ರಿಯೆಗಳ ನಂತರ ತುಮಕೂರಿಗೆ ಹೋಗಿ ತುಮಕೂರಿನಲ್ಲಿ ಅಲ್ಲಿಯೂ ಬಿಜೆಪಿ ಜೆಡಿಎಸ್ನ ಮೈತ್ರಿ ಅಭ್ಯರ್ಥಿ ಸೋಮಣ್ಣ ಅವರು ತುಮಕೂರು ಲೋಕಸಭೆಗೆ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸ್ತಾ ಇದ್ದಾರೆ. ಆ ಕಾರ್ಯಕ್ರಮದಲ್ಲೂ ಭಾಗವಹಿಸ್ತಾ ಇದ್ದೇನೆ. ಇದನ್ನು ಆ ಕಾರ್ಯಕ್ರಮಗಳ ನಂತರ ಪುನಃ ನಾನು ಮಂಡ್ಯಗೆ ಬಂದು ಮಂಡ್ಯದಲ್ಲಿ ಅಲ್ಲಿಯ ಒಂದು ನೆಲದ ಸೇವೆ ಸಲ್ಲಿಸಿರ್ತಕ್ಕಂಥ ಕೆಲವು ಪ್ರಮುಖ ಹಿಂದಿನ ನಾಯಕರುಗಳೇನಿದ್ದಾರೆ ಅವರ ಒಂದು ಸಮಾಧಿಗಳಿಗೆ ಭೇಟಿ ಕೊಟ್ಟು ಅವರೆಲ್ಲರಿಗೂ ಗೌರವ ಸಲ್ಲಿಸ್ತಕ್ಕಂಥ ಕಾರ್ಯಕ್ರಮಕ್ಕೂ ಸಾಯಂಕಾಲ ಸಂಜೆ ಇವತ್ತು ಸಮಯ ನಿಗದಿ ಮಾಡ್ಕೊಂಡಿದ್ದೇನೆ. ಇವತ್ತಿನ ಕಾರ್ಯಕ್ರಮ ಇದಿಷ್ಟು. ಅವರ ನಿರ್ಧಾರವನ್ನ ಮಂಡ್ಯ ಜಿಲ್ಲೆಯ ಮಂಡ್ಯದ ನೆಲದಲ್ಲಿ ಅವರ ಹಿತೈಷಿಗಳ ಸಮ್ಮುಖದಲ್ಲಿ ಅವರ ತೀರ್ಮಾನವನ್ನ ಪ್ರಕಟ ಮಾಡತಕ್ಕಂಥದ್ದನ್ನ ಈಗಾಗಲೇ ಮಾಧ್ಯಮದ ಸ್ನೇಹಿತರ ಮುಂದೆ ಹೇಳಿದ್ದಾರೆ. ಸಂಜೆ ಅವರು ಇವತ್ತೇನು ಸಭೆ ಕರೆದಿದ್ದಾರೆ, ಸಭೆಯಲ್ಲಿ ಅಂತಿಮ ನಿರ್ಣಯ ಮಾಡ್ತಾರೆ. ಅವರ ನಿರ್ಣಯವನ್ನ ಬಹುಶಃ ನೀವೆಲ್ಲರೂ ಕುತೂಹಲದಿಂದ ಕಾಯ್ತಾ ಇದ್ದೀರಿ. ನಾನು ಸಹ ಅವರ ನಿರ್ಣಯ ಸಕಾರಾತ್ಮಕವಾಗಿ ಜಿಲ್ಲೆಯ ಒಂದು ಅಭಿವೃದ್ಧಿಯ ದೃಷ್ಟಿಯಿಂದ ಅವರಿಗೆ ಏನು ಜಿಲ್ಲೆಯ ಜನತೆ ಬಗ್ಗೆ ಅಭಿಮಾನ ಇದೆ ಆ ಹಿನ್ನೆಲೆಯಲ್ಲಿ ಸೂಕ್ತವಂತ ನಿರ್ಧಾರ ಪ್ರಕಟ ಮಾಡ್ತೇನೆ ಅನ್ನೋದು ನನ್ನ ಅಭಿಪ್ರಾಯ. ನಾನು ವಿಶ್ವಾಸ ಇದೆ, ವಿಶ್ವಾಸ ಇದೆ. ನಾನು ಅವ್ರ ಮನೆಗೆ ಹೋದಾಗ ಹಿಂದಿನ ನಮ್ಮ ರಾಜಕೀಯದ ಭಿನ್ನಾಭಿಪ್ರಾಯಗಳಲ್ಲಿ ಮಾತಿನ ಒಂದು ವಿಷಯಗಳು ಏನೇ ಇರಲಿ ಅತ್ಯಂತ ಅಭಿಮಾನದಿಂದ ವಿಶ್ವಾಸದಿಂದ ನನ್ನನ್ನು ಅವರ ಮನೆಯಲ್ಲಿ ಭೇಟಿ ಮಾಡತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಸಹೋದರ ಬಂದಿದ್ದಾನೆ ಅಂತಕ್ಕಂಥ ರೀತಿಯಲ್ಲಿ ನನಗೆ ಗೌರವ ಕೊಟ್ಟಿದ್ದಾರೆ. ಅದರಿಂದ ನನಗೆ ವಿಶ್ವಾಸ ಇದೆ, ಸಹೋದರನಿಗೆ ಬೆಂಬಲವನ್ನು ಅವರ ಹಿತೈಷಿಗಳ ಒಂದು ಒಮ್ಮತದೊಂದಿಗೆ ಮಾಡಬಹುದು ಅಂತಕ್ಕಂಥ ವಿಶ್ವಾಸ ಇಟ್ಕೊಂಡಿದ್ದೆ. ನಾನು ಏನ್ ಹೇಳ್ತಾ ಇದ್ದೇನೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಲ್ಲ, ನನ್ನ ಒಂದು ಬನಿಸಿಕೆ ಅಂತಕ್ಕಂಥ ನಿಮ್ ಮುಂದೆ ಹೇಳಿದ್ದೇನೆ. ಬಹಳ ಸ್ಪಷ್ಟವಾದ ಅರ್ಥವೇ ಇದೆ, ಅದರಲ್ಲಿ ನನಗೆ ವಿಶ್ವಾಸ ಇದೆ ಅಂತಕ್ಕಂಥದ್ದು ಅದನ್ನೇ ನಾನು ಹೇಳ್ತೇನೆ. ಸಿದ್ದರಾಮಯ್ಯನವರ ಜೀವನದಲ್ಲಿ ಒಂದು ಕಾಲದಲ್ಲಿ ಜನತಾ ದಳದ ಕಾರ್ಯಕರ್ತರು ದೇವೇಗೌಡರ ಭಜನೆ ಮಾಡ್ಕೊಂಡೇ ಬಂದಂತವ್ರು. ದೇವೇಗೌಡರ ಮತ್ತು ಜನತಾ ದಳದ ಕಾರ್ಯಕರ್ತರ ಭಜನೆ ಮಾಡ್ಕೊಂಡೇ ಬಂದಿರತಕ್ಕಂಥದ್ದು. ಆ ಭಜನೆಯ ವಾಸ್ತವದಲ್ಲಿಂದ ಇನ್ನೂ ದೂರ ಹೋಗಿಲ್ಲ. ಏನ್ ಮಾಡೋಕ್ಕಾಗತ್ತೆ? ನಾನು ನಿನ್ನೆ ದಿನದ ಬೆಳಗ್ಗೆಯಿಂದ ಸಂಜೆಯವರೆಗೆ ಮಾಧ್ಯಮದ ಸ್ನೇಹಿತರ ಮುಂದೆ ಮಾತನಾಡಿರ್ತಕ್ಕಂಥದ್ದು, ಜೊತೆಗೆ ಅವರು ಸಾರ್ವಜನಿಕ ಸಭೆಯಲ್ಲಿ ಮಾತನಾಡಿರ್ತಕ್ಕಂಥದ್ದು, ಯಾವ್ಯಾವ ಒಂದು ರೀತಿಯಲ್ಲಿ ಅವ್ರು ಹೇಳಿದ್ದಾರೆ ಅದೆಲ್ಲವನ್ನ ಗಮನಿಸಿದ್ದೇನೆ. ಬಹುಶಃ ಅವರು ಈಗಾಗಲೇ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಎರಡನೇ ಬಾರಿ ಕೆಲಸ ನಿರ್ವಹಣೆ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಯ ಜವಾಬ್ದಾರಿ ಜೊತೆಗೆ ಜ್ಯೋತಿಷ್ಯ ಹೇಳ್ತಕ್ಕಂಥದ್ದನ್ನು ಯಾರಿಂದಲೂ ಕಲ್ತಿದ್ದಾರೆ. ಈಗ ಅವರು ಜ್ಯೋತಿಷ್ಯದಲ್ಲೂ ಅತ್ಯಂತ ಪರಿಣಿತರು ಅಂತಕ್ಕಂಥದ್ದು ನಿನ್ನೆಯ ಹೇಳಿಕೆಗಳನ್ನು ಗಮನಿಸಿದಾಗ ಬಹುಶಃ ಅವರೇ ಈಗ ಅತ್ಯಂತ ದೊಡ್ಡ ಜ್ಯೋತಿಷ್ಯದ ಪ್ರಜ್ಞೆಯನ್ನು ಎತ್ಕೊಂಡಿರ್ತಕ್ಕಂಥವ್ರು ಅಂತಕ್ಕಂಥದ್ದು ನಿನ್ನೆಯ ಅವರ ಹೇಳಿಕೆಗಳಲ್ಲಿ ಫಲಿತಾಂಶಗಳ ಬಗ್ಗೆ ಈಗಾಗಲೇ ಅವರೇನು ನಿನ್ನೆ ದಿನ ಪ್ರಕಟ ಮಾಡಿದ್ದಾರೆ. ಅದು ನೋಡಿದಾಗ ಬಹುಶಃ ಮುಖ್ಯಮಂತ್ರಿಯ ಸ್ಥಾನಕ್ಕಿಂತ ಹೆಚ್ಚಾಗಿ ಜ್ಯೋತಿಷ್ಯ ಕಲಿತು ಜ್ಯೋತಿಷ್ಯ ಹೇಳ್ತಕ್ಕಂಥ ಒಂದು ಕಾರ್ಯ ಮಾಡತಕ್ಕಂಥದ್ದು ಹೆಚ್ಚಿನ ಸಮಯ ಇವತ್ತು ಕಳೆದಿದ್ದಾರೆ, ಕಳೆದ 10 ತಿಂಗಳು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಆ ಸ್ಥಿತಿಗೆ ನೋಡಿ, ನಾನು ಮೈಸೂರಿನಲ್ಲಿ
ಮೈತ್ರಿ ಧರ್ಮ ಪಾಲನೆ ಮಾಡಿದ್ರೆ ನನ್ನಿಂದೇನು ತಪ್ಪಾಗಿಲ್ಲ. ನಾನು ಆ ರೀತಿ ಮೈತ್ರಿ ಧರ್ಮವನ್ನ ಉಲ್ಲಂಘನೆ ಮಾಡಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಒಂದು ಸ್ಥಾನವೂ ಬರ್ತಿರ್ಲಿಲ್ಲ. ಅದಕ್ಕೆ ಏನು, ಕಾಂಗ್ರೆಸ್ ಕಳೆದ ಬಾರಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಒಂದು ಸ್ಥಾನ ಗೆದ್ದರು. ನಾನು ಏನಾದರೂ ನನ್ನ ಕಾರ್ಯಕರ್ತರಿಗೆ ಆ ಮೈತ್ರಿ ಧರ್ಮವನ್ನು ಪಾಲನೆ ಮಾಡಬೇಡಿ, ಕಾಂಗ್ರೆಸ್ನ ಅಭ್ಯರ್ಥಿಯನ್ನ ಸೋಲಿಸಿ ಅಂತಕ್ಕಂಥ ಸಂದೇಶ ಕೊಟ್ಟಿದ್ರೆ ಕಳೆದ ಬಾರಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯು BJP ಧಕ್ಕೆಗೆ ಕಳೆದ ಬಾರಿನೇ ಹೋಗೋದು. ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೂ ಸಹ ಒಂದು ದಿನ ಕುಮಾರಸ್ವಾಮಿ ಮಾಡ್ದ ಅಂತ ಹೇಳಿಲ್ಲ. ಪ್ರಾಮಾಣಿಕವಾಗಿ ನಾನು ಮಾಡಿದ್ದ ಹಿನ್ನೆಲೆ ರಾಮನಗರದಲ್ಲಿ ನಾನು ಏನು ಅವರು ನಮ್ಮ ಕೋಟೆಗೆ ಒಳಗೆ ನುಸುಳತಕ್ಕಂಥದ್ದಕ್ಕೆ ಅವಕಾಶ ಕೊಟ್ಟನಲ್ಲ, ಸಹಕಾರ ಕೊಟ್ಟು. ಆ ಹಿಂದೆ ನಮ್ಮ ಮದಕರಿ ನಾಯಕರ ಕೋಟೆಗೆ ಬಿಲಾಕೊರೆದು ನುಗ್ಗದಿರಲ್ಲ ಹೈದರಾಲಿಖಾನಿ ಸೈನಿಕರು. ಆ ರೀತಿ ನಾನು ಅವರಿಗೆ ಪ್ರಾಮಾಣಿಕವಾದ ಬೆಂಬಲ ಕೊಟ್ಟಿದ್ದರಿಂದ ನನ್ನ ಒಂದು ಭದ್ರಕೋಟೆ ಅಂತಕ್ಕಂಥ ನಮ್ಮ ಜಿಲ್ಲೆಯ ಹಲವಾರು ಮುಖಂಡರುಗಳನ್ನು ಹಲವಾರು ಹಳ್ಳಿಗಳಲ್ಲಿ ಯಾವ ರೀತಿ ಖರೀದಿ ಮಾಡತಕ್ಕಂಥ ಕೆಲಸಕ್ಕೆ ಕೈ ಹಾಕಿದ್ರು, ಕುತಂತ್ರದ ರಾಜಕೀಯ ಮಾಡಿ ಇವತ್ತು ಆ ಜಿಲ್ಲೆಯಲ್ಲಿ ಸ್ವಲ್ಪ ಏನೋ ಬೆಳೆದು ಬಿಟ್ಟಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಕಳೆದ ಚುನಾವಣೆಯಲ್ಲಿ ನಾನೇನಾದರೂ ವಿರೋಧ ಮಾಡಿದರೆ ಬೆಂಗಳೂರು ಗ್ರಾಮಾಂತರದಲ್ಲೂ ಕಾಂಗ್ರೆಸ್ ಸೋಲಾಗ್ತಾ ಇತ್ತು, ನನ್ನಿಂದ ಬೆಂಗಳೂರು ಗ್ರಾಮಾಂತರದಲ್ಲಿ ಗೆದ್ದಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.